उप मुख्यमंत्री कूड़ा सर नानू कूड़ा विनती मे नड़ू कूड़ा नम जिले कड़ा खासगी शिक्षण संस्थेवर कड़े 8 वर्ष ಯಾವುದೇ ಪೋಸ್ಟ್ಗಳನ್ನು ಪ್ರಾಥಮಿಕ ಶಾಲೆ ಪ್ರೌಢ ಶಾಲೆಗಳಲ್ಲಿ ತುಂಬಿಲ್ಲ ಅದರಿಂದ ನಮ್ಮೆಲ್ಲೂ ಪದೇ ಪದೇ ಒತ್ತಡ ತರ್ತಾ ಇದ್ದಾರೆ ಅದಕ್ಕಾಗಿ ಕಳೆದ 8 ವರ್ಷದಿಂದ ಇಲ್ಲಿವರೆಗೆ ಮಕ್ಕಳ ಶಿಕ್ಷಣಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗನೆ ತಾವು ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಸೇರಿ ಇದನ್ನ ಒಂದು ಪರಿಹಾರ ಮಾಡತಕ್ಕಂತ ವ್ಯವಸ್ಥೆನ ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾವು ರಿಪ್ಲೈ ಮಾಡಬೇಕರೆ ಈ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ವಿಚಾರದಲ್ಲಿ ನಮ್ಮ ಮ್ಯಾನಿಫೆಸ್ಟೋಲಿ ನಾವು ಒಂದು ಬಹಳ ಪ್ರಮುಖವಾದಂತ ವಿಚಾರ ತಂದಿದ್ದೀವಿ ಏನದು ಅಂತಂದ್ರೆ ಈ ನವೋದಯ ಮಾದರಿ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಈ ಸಿಬಿಎಸ್ಇ ಐಸಿಎಸ್ಇ ಸ್ಟ್ಯಾಂಡರ್ಡ್ ಅಲ್ಲಿ ಪ್ರತಿ ಪಂಚಾಯತಿಗೆ ಓಬಳಿ ಎಲ್ಲ ತಾಲೂಕಲ್ಲ 2 3 3 ಪಂಚಾಯತಿಗೆ ಸೇರಿಸಿ ಒಂದೊಂದು ಶಾಲೆ ಮಾಡಬೇಕು ಅನ್ನೋದು ಒಂದು ನಮ್ಮಲ್ಲಿ ಒಂದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಸೋ ನೀವು ಟೀಚರ್ಸ್ ನ ಫಿಲ್ ಅಪ್ ಮಾಡೋ ವಿಚಾರದಲ್ಲಿ ತಾವು ಪ್ರಸ್ತಾವನೆ ಮಾಡ್ತಾ ಇದ್ದೀರಿ ಅದನ್ನ ಕೇಳಿದ್ರು ಅವರು ಜಿಎಸ್ ಪಾಟೀಲ್ ಸರ್ ಇದು ಎಕ್ಸಿಸ್ಟಿಂಗ್ ಸ್ಕೂಲ್ಸ್ ಗೆ ಅಲ್ಲ ಅದನ್ನೇ ನಾವು ಅದಕ್ಕೆ ಏನು ಮಾಡಬೇಕು ಅಂತ ಇದ್ದೀವಿ ಅಂತಂದ್ರೆ ಆ ಎಕ್ಸಿಸ್ಟಿಂಗ್ ಸ್ಕೂಲ್ ನ ಸುಮ್ಮನೆ ಆ ಲೆವೆಲ್ ಈಗ ನೀವು ನಮ್ಮ ಮಕ್ಕಳೆಲ್ಲ ಗ್ಲೋಬಲ್ ಸ್ಟ್ಯಾಂಡರ್ಡ್ ಗೆ ಹೋಗಬೇಕು ನಮ್ಮ ಮಕ್ಕಳನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಷ್ಟು ಸ್ಟ್ರೆಂತ್ ಕ್ರಿಯೇಟ್ ಮಾಡಬೇಕು ಅದಕ್ಕೆ ನಾವು ಒಂದು ಹೊಸ ರೂಪನೆ ಕೊಡಬೇಕು ಅನ್ನೋದು ನಮಗೆ ಚಿಂತನೆ ಇದೆ ಪ್ರತಿಯೊಬ್ಬ ಇನ್ಸ್ಟಿಟ್ಯೂಷನ್ ಅವರು ಒಂದೊಂದು ಸ್ಕೂಲ್ ನ ಅವರು ಕಂಪ್ಲೀಟ್ ಮಾಡ್ಕೊಳ್ಳಬೇಕು ಅಂತ ನಾನು ಈಗಾಲೇ ಒಂದು ಅದಕ್ಕೆ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ಕಮಿಟಿ ಮಾಡಿ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಟೀಚರ್ ಫಿಲ್ ಅಪ್ ಮಾಡೋ ಜೊತೆಗೆ ಬೇರೆ ಬೆಂಗಳೂರಲ್ಲಿ ಇರುವಂತ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಅವರು ಒಂದೊಂದು ಸ್ಕೂಲ್ ನ ಅವರು ಅಡಾಪ್ಟ್ ಮಾಡ್ಕೊಳ್ಳಬೇಕು ಟೀಚರ್ ಕೊಡಬೇಕು ಮ್ಯಾನ್ ಪವರ್ ಕೊಡಬೇಕು ಮತ್ತು ಸಿಎಸ್ಆರ್ ಅಲ್ಲಿ ಒಂದು ಫೆಸಿಲಿಟಿ ಮಾಡಬೇಕು ಆ ರೀತಿ ಒಂದು ಕಾನ್ಸೆಪ್ಟ್ ಅನ್ನು ನಾವು ರೆಡಿ ಮಾಡ್ತಾ ಇದೀವಿ ವಿ ವಿಲ್ ಸಾರ್ಟ್ ಇಟ್ ಔಟ್ ಇದು ಇಡೀ ಸ್ಟೇಟೇ ನಾವು ಮಾಡ್ತೀವಿ ನಾನಾಗಲೇ ನಮ್ಮ ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಗೆ ನಮ್ಮ ಐಡಿಯಾನ ಕೊಟ್ಟಿದ್ದೀನಿ ಅವರಿಗೆ ಅದು ಉಪಮುಖ್ಯಮಂತ್ರಿಗಳೇ ಅವರ ಪ್ರಶ್ನೆ ಬೇರೆ ಇದೆ ಇಲ್ಲಿ ಏನು ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿದಲ್ಲ ಅಲ್ಲಿ ಆ ಪೋಸ್ಟ್ ಗಳನ್ನು ತುಂಬಿಕೊಳ್ಳಕ್ಕೆ ಅವಕಾಶ ಇಲ್ಲ 2015 ರವರೆಗೆ ಆರ್ಥಿಕ ಮಿತಿಯನ್ನು ಹೇರಿದ್ರು ಅದನ್ನ ಸರಳಗೊಳಿಸಲಾಗಿದೆ ಆದರೆ ಪ್ರಶ್ನೆ ಏನು ಬರ್ತದೆ ಇಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ನಾವು ಸರ್ಕಾರ ನಾವೇನು ಕೊಡ್ತೀವಲ್ಲ ಅದಕ್ಕೆ ಒಳ್ಳೆ ಸ್ಯಾಲರಿ ಗ್ರಾಂಟ್ ಮಾತ್ರ ಅಲ್ಲಿ ತಾವೇನು ಸಿಎಸ್ಆರ್ ಅದು ಹೇಳ್ತಲ್ಲ ಬಿಲ್ಡಿಂಗು ರಿಪೇರು ಮತ್ತೊಂದು ಏನೋ ಇದಲ್ಲ ಅಥವಾ ಯಾವುದಾದ್ರು ಶಿಕ್ಷಣ ಶಿಕ್ಷಕರು ಇದ್ದಿದ್ರೆ ಅದನ್ನ ಸ್ಯಾಲರಿನೂ ಕೂಡ ಆ ಸಂಸ್ಥೆಗಳೇ ಕೊಡ್ತವೆ ಎಲ್ಲೋಗಿ ಮಾಡ್ಕೊಂಡು ಯಾರೋ ಡೋನರ್ಸು ಅಂತ ಮತ್ತು ಇದು ಕೇವಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲ ಇವತ್ತು ಬಿ ಎಲ್ ಡಿ ಕೆ ಎಲ್ ಇ ಎಚ್ ಕೆ ಇವೆಲ್ಲ ಬಿಟ್ಬಿಡಿ ಪ್ರತಿ ಗ್ರಾಮದಲ್ಲಿ ಅಲ್ಲಿ ಏನಾಗಿದೆ ಮೈಸೂರು ಆದರೂ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿದ್ರು ಸ್ಕೂಲ್ಸು ಹೈಸ್ಕೂಲ್ಸು ಎಲ್ಲ ಇರಲಿ ಅಲ್ಲಿ ಖಾಸಗಿ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಒಂದು 100 ವರ್ಷ ಇತಿಹಾಸ ಇದೆ ಅದಕ್ಕೆ 120 ವರ್ಷವರೆಗೂ ಇತಿಹಾಸ ಇದೆ ಅಲ್ಲಿ ಆ ಊರಲ್ಲಿ ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಶಾಲೆನು ಹೈಸ್ಕೂಲು ಡಿಗ್ರಿ ಜೂನಿಯರ್ ಕಾಲೇಜು ಡಿಗ್ರಿ ಕಾಲೇಜ್ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅವರೆಲ್ಲ ಅವ್ಕೆ ಏನಾಗಿದೆ ಈಗ ಈ ಅನುದಾನ ನಾವು ತೆಗೆದುಕೊ ಇದನ್ನು ಈ ಪೋಸ್ಟ್ ಫಿಲ್ ಅಪ್ ಮಾಡ್ಕೊಳ್ಳೋಕೆ ನಾವು ಭಾಳ ತೊಂದರೆದಲ್ಲಿದ್ದಾರೆ ಭಾಳ ಕಷ್ಟದಲ್ಲಿದ್ದಾರೆ ತಂದೂಸ್ ಅವರು ನಾವು ಇದನ್ನು ಈ ಅನುದಾನಿತ ಮತ್ತು ಸರ್ಕಾರಿ ಇದರಾಗೆ ಭಾಳ ಡಿಫ್ರೆನ್ಷಿಯೇಟ್ ಮಾಡೋಕೆ ಬರೋದಲ್ಲ ಅನುದಾನ ಇತ್ತಂದ್ರೆ ಸರ್ಕಾರಿ ಶಾಲೆಗಳು ಇದ್ದಂಗೆ ಅವು ನಾವು ಸ್ಯಾಲರಿ ಗ್ರಾಂಟ್ ಮಾತ್ರ ಕೊಡ್ತಿದ್ದೀವಿ ಸ್ಯಾಲರಿ ಮಾತ್ರ ಹೀಗಾಗಿ ಸ್ಯಾಲರಿ ಗ್ರಾಂಟ್ ಮಾತ್ರ ಕೊಡ್ತಾ ಇದ್ದೀವಿ ಮತ್ತೇನು ಕೊಡ್ತಾ ಇಲ್ಲ ಅವ್ರಿಗೆ ನಾವು ಹೀಗಾಗಿ ಅದನ್ನು ನಾವು ದಯವಿಟ್ಟು ಭಾಳ ತಾವು ಮತ್ತು ಮುಖ್ಯಮಂತ್ರಿಗಳು ಮಾನ್ಯ ಏನು ಉಪಸಭಾಪತಿಗಳು ಕೂಡ ಹೇಳಿದರು ಮಾನ್ಯ ಶಾಸಕರು ಕೂಡ ಹೇಳಿದರು ನಾನು ಕೂಡ ಹೇಳ್ತಿರೋದನ್ನು ಹೇಳ್ತೀನಿ ನಮಗೆ ಡಿಫ್ರೆನ್ಷಿಯೇಟ್ ಮಾಡಬಾರ್ದು ಅದನ್ನು ಸರ್ಕಾರ ಮತ್ತು ಅನುದಾನಿತ ಎರಡೂ ಒಂದೇ ಇದ್ದಾಗೆ ನಾವು ಸರ್ಕಾರಿ ಶಾಲೆಗಳು ಕಟ್ಟಡಕ್ಕೂ ದುಡ್ಡು ಕೊಡ್ತೀವಿ ಮತ್ತೊಂದು ದುಡ್ಡು ಕೊಡ್ತೀವಿ ಇಲ್ಲ ಅದನ್ನು ಕೂಡ ನಾವು ಕೊಡೋದಿಲ್ಲ ರಿಪೇರಿನೂ ಅವರೇ ಮಾಡ್ಕೋಬೇಕು ಯಾರೊಬ್ಬ ಪ್ಯೂನ್ ಇಲ್ಲಂದ್ರೆ ಅವರೇ ಮಾಡಬೇಕು ಒಬ್ಬ ಯಾರೋ ಟೀಚರ್ ಇದ್ರೆ ಅವರೇ ಮಾಡಬೇಕು ಅವ್ರ ಮತ್ತೆ ಬೇರೆ ಏನು ಇನ್ಕಮ್ ಇರೋದಿಲ್ಲ ಅಲ್ಲಿ ಕಳೆದ 20 ವರ್ಷದಿಂದ ಅದಕ್ಕೆ ಉಪಮುಖ್ಯಮಂತ್ರಿಗಳು ನಾವು ನಿಮ್ಗೆ ಸಹಾಯಕ್ಕೆ ಬರ್ತೀವಿ ನಿಮ್ಗೆ ಎಲ್ಲರೂ ಕೂಡ ಡೀಟೇಲ್ಸ್ ಕೊಡ್ತೀವಿ ಒಂದ್ಸಲ ಇದಕ್ಕೆ ಒಂದು ಮೀಟಿಂಗ್ ಮಾಡಕ್ಕಾದ್ರೆ ಅದೇ ಹೊರಟಿಯವರು ಇದ್ದಾರೆ ಎಸ್ ಕೆ ಪಾಟೀಲ್ ಇರ್ತಾರೆ ನಾವು ಇರ್ತೀವಿ ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡಿ ಎಲ್ಲರಿಗೂ ಮಾತಾಡಿಕೊಂಡು ಇದನ್ನ ಒಂದು ಹೋಲಿಸ್ಟಿಕ್ ವ್ಯೂ ನಾವು ತಗೋಬೇಕಾಗಿದೆ ಅದರಲ್ಲಿ ಆ ದೇಶದಲ್ಲಿ ಬರಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಹುದ್ದೆಗಳು ಖಾಲಿ ಆದ್ಮೇಲೆ ಹಂಗೆ ಬಿಡಕ್ ಬರಂಗಿಲ್ಲ ನಾವು ಬೇರೆ ಟೆಂಪ್ರರಿ ನೇಮಕ ಮಾಡಲೇಬೇಕು ಅದನ್ನೆಲ್ಲ ಸಂಸ್ಥೆಯವ್ರ ಮೇಲೆ ಬಾರದು ಅಧ್ಯಕ್ಷರೇ ಸಂಸ್ಥೆಯವ್ರ ಮೇಲೆ ಬಾರಂತಂದ್ರೆ ಮತ್ತೆ ನಾವು ಬೇರೆ ರೀತಿಯಿಂದ ನಾಳೆ ಮಕ್ಕಳು ಬಂದಾಗ ಡೊನೇಷನ್ ತಗೊಳೋದು ಅದನ್ನು ತಗೊಳೋದು ಮಕ್ಕಳದ ಅವ್ರ ಮೇಲೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಈ ಸಂಸ್ಥೆಗಳು ಮಾಡಬೇಕಾಗತ್ತೆ
ಇದು ಭಾಳ ಗಂಭೀರವಾದಂಥ ಪ್ರಶ್ನೆ ಇದೆ. ಅದು ಅದಕ್ಕೆ ದಯಮಾಡಿ ಇದನ್ನು ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಮೊನ್ನೆ ಶಿಕ್ಷಣ ಸಚಿವರು ಬಂದಿದ್ದಾರೆ, ಈಗ ಅದಕ್ಕೊಂದಿಷ್ಟು ಉತ್ತರ ಕೊಡಬೇಕು.